नमस्ते टीचर्स, ना संकेत पूजारी नु वैयक्तिकवा नम संस्थे अरविंद सोसईटी वत्य तमेलू चिख वीडियो के स्वागत बयसद नम संस्थे अरविंद सोसईटी हलवर वर्ष देशद्यंत शिक्षण बदलवे आगे बलवृद्धि आगेअं रूपातर अंत कार्यक्रम बंद है एच डी एफ सी बैंक सहकार अदर वो अंग ना वेदिक निर्माण मेवे जेड ई अंत जियो इनवेस्टमेंट इनोवेशन फॉर एजुकेशन इनिशियेटिव्स अंत ना देशद्यंत राज्य लक्षांत शिक्षक संपर्क तम शाल तरगति यदे वो बंड ಇಲ್ಲದೆ ಅಥವಾ ಅತಿ ಚಿಕ್ಕ ಬಂಡವಾಳದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ನಾವೀನ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದರೆ ಅದನ್ನು ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿಬಿಟ್ಟು ಅದರಲ್ಲಿ ಅತ್ಯುತ್ತಮವನ್ನು ಆಯ್ಕೆ ಮಾಡಿ ಅದನ್ನು ಕೊಟ್ಟಂತಹ ಶಿಕ್ಷಕರನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿ ಅವರು ಕೊಟ್ಟಂತಹ ಚಟುವಟಿಕೆಯನ್ನು ಇತರ ಶಾಲಾ ಜಿಲ್ಲಾ ರಾಜ್ಯದ ಶಿಕ್ಷಕರಿಗೆ ಪ್ರಚಾರ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಬಂದಿದ್ದೇವೆ. ಇಲ್ಲಿ ನಾವೊಂದು ಸೇತುವೆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇವೆ. ಅದರ ಅಂಗವಾಗಿ ನಾನು ಇವತ್ತು ನಿಮಗೆ ಹೇಳಿ ಕೊಟ್ಟಿರುವಂಥ ಒಂದು ಚಿಕ್ಕ ಚಟುವಟಿಕೆ ನಮಗೆ ಇದನ್ನು ಕೊಟ್ಟಿರುವವರು ಛತ್ತೀಸ್ಗಢನ ಶಿಕ್ಷಕಿಯಾದಂಥ ರೇಖಾ ರಾಣಿಯವರು. ಏನಂತ ಹೇಳಿದರೆ ಅಪ್ನ ವರ್ಲ್ಡ್ ಬ್ಯಾಂಕ್ ಅಂಥೇಳಿ, ಅಪ್ನ ವರ್ಲ್ಡ್ ಬ್ಯಾಂಕ್ ಅಂತ ಹೇಳಿದರೆ ತನ್ನ ಪದಗಳ ಬ್ಯಾಂಕ್ ಅಂತೇಳಿ, ತನ್ನ ಪದಗಳ ಬ್ಯಾಂಕ್. ನೋಡಿ, ಬ್ಯಾಂಕ್ ಅಂದರೆ ನಿಮ್ಗೆ ಗೊತ್ತಿದೆ, ಹಣವನ್ನು ನಾವು ಇಡಲಿಕ್ಕೆ ಸಂಗ್ರಹ ಮಾಡಲಿಕ್ಕೆ ಬ್ಯಾಂಕನ್ನು ಉಪಯೋಗ ಮಾಡ್ತೇವೆ, ಬ್ಯಾಂಕನ್ನು ನಾವು ಉಪಯೋಗಿಸ್ತೇವೆ. ಇಲ್ಲಿ ವರ್ಲ್ಡ್ ಬ್ಯಾಂಕ್ ಅಂತ ಹೇಳಿದ್ರೆ ಇಟ್ಸ್ ಅ ಕೈಂಡ್ ಆಫ್ ಡಿಕ್ಷನರಿ. ಏನಂತ ಹೇಳಿದರೆ ಮಕ್ಕಳ ಒಂದು ಪದಗಳ ಸಂಗ್ರಹ ಜಾಸ್ತಿ ಆಗಬೇಕು, ಮಕ್ಕಳಿಗೆ ಭಾಷೆಯಲ್ಲಿ ಹೆಚ್ಚು ಹಿಡಿತ ಬರಬೇಕು ಅಂತೇಳಿ ಕಾರಣದಿಂದಾಗಿ ಈ ಒಂದು ಕಾನ್ಸೆಪ್ಟ್ ಬಂದಿದೆ. ಇಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಮಕ್ಕಳಿಗೆ ನಾವು ಪ್ರೇರೇಪಿಸ್ತೇವೆ, ಅವರೊಂದು ಸಪ್ರೇಟಾಗಿ ಒಂದು ಪುಸ್ತಕವನ್ನು ಮಾಡಬೇಕು, ಅದರ ಹೆಸರು ವರ್ಲ್ಡ್ ಬ್ಯಾಂಕ್, ಅಪ್ನ ವರ್ಲ್ಡ್ ಬ್ಯಾಂಕ್ ಅಂತೇಳಿ. ಇಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ ಅವರಿಗೆ ನಾವು ಒಂದು ಟಾಪಿಕನ್ನು ಕೊಡ್ತಾ ಹೋಗ್ತೇವೆ, ವಾರಕ್ಕೊಂದ 4 ದಿನಕ್ಕೊಂದ 8 ದಿನಕ್ಕೊಂದು ಅವರಿಗೆ ಟಾಪಿಕ್ ಕೊಡ್ತಾ ಹೋಗ್ತೇವೆ. ಉದಾಹರಣೆಗೆ ನಾವೊಮ್ಮೆ ಪರಿಸರ ಎನ್ವೈರನ್ಮೆಂಟ್ ಅಂತೇಳಿ ಟಾಪಿಕ್ ಕೊಡ್ತೇವೆ. ಎನ್ವೈರನ್ಮೆಂಟ್ ಟಾಪಿಕ್ ಕೊಟ್ಟಾಗ ಮಕ್ಕಳು ಆ ಎನ್ವೈರನ್ಮೆಂಟಿಗೆ ಸಂಬಂಧಪಟ್ಟಂಥ ಹೊಸ ಹೊಸ ಪದಗಳು ಅವ್ರಿಗೆ ಏನು ಸಿಗ್ತದೆ, ಅವರು ಅವರ ಪೇರೆಂಟ್ಸಲ್ಲಿ ಕೇಳ್ಬೋದು, ಬೇರೆ ಎಲ್ಲಿ ಬೇರೆ ಟೀಚರ್ಸ್ ಹತ್ರ ಕೇಳ್ಬೋದು, ಯಾವ ರೀತಿಯಲ್ಲಾದರೂ ಅವರು ಸಂಗ್ರಹ ಮಾಡಿಕೊಂಡು ಅದನ್ನು ಆ ಪುಸ್ತಕದಲ್ಲಿ ಬರೀತಾ ಹೋಗಬೇಕು. ಹೆಚ್ಚು ಹೆಚ್ಚು ಪದವನ್ನು ಬರೆದವರಿಗೆ ನಾವು ಅವರಿಗೊಂದು ಪ್ರೈಸ್ ಕೊಟ್ಟ ಹಾಗೆ, ಅವರಿಗೆ ಬೆಸ್ಟ್ ಎಲ್ಲರಿಗೆ ಗುಡ್ ಅಂತೇಳಿ ನಾವು ಅವರಿಗೊಂದು ಅಪ್ರಿಸಿಯೇಷನ್ ಮಾಡಬೇಕು. ಈ ರೀತಿ ಮಾಡಿ ಅವರ ಪದಗಳ ಸಂಗ್ರಹವನ್ನು ನಾವು ಜಾಸ್ತಿ ಮಾಡ್ತಾ ಹೋಗಬೇಕು. ಒಂದು ವಾರದಲ್ಲಿ ಒಂದು ಸಬ್ಜೆಕ್ಟನ್ನು ಕೊಡಬೇಕು, ಪರಿಸರ ಎನ್ವೈರನ್ಮೆಂಟ್. ಇನ್ನೊಂದು ವಾರ ಆದಮೇಲೆ ಅದು ಆದಮೇಲೆ ಇನ್ನೊಂದು ಸಬ್ಜೆಕ್ಟನ್ನು ಕೊಡಬೇಕು, ಮತ್ತೊಂದು ವಾರ ಮತ್ತೊಂದು ಸಬ್ಜೆಕ್ಟನ್ನು ಕೊಡಬೇಕು. ಈ ರೀತಿ ಅವರು ಸ್ವತಃ ಪುಸ್ತಕದಲ್ಲಿ ತಮ್ಮದೇ ಪುಸ್ತಕದಲ್ಲಿ ಹೊಸ ಹೊಸ ಪದಗಳನ್ನು ಅದರ ಅರ್ಥವನ್ನು ಬರೀತಾ ಹೋದಾಗೆ ಅವರ ಜ್ಞಾನವು ಜಾಸ್ತಿ ಆಗ್ತಾ ಹೋಗ್ತದೆ, ಅವರ ಪದಗಳ ಸಂಗ್ರಹವು ಜಾಸ್ತಿ ಆಗ್ತಾ ಹೋಗ್ತದೆ, ಅವರ ಭಾಷೆದ ಮೇಲಿರುವಂಥ ಭಾಷೆ ಮೇಲಿರುವಂಥ ಹಿಡಿತ ಅವರಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ಮಕ್ಕಳಿಗೆ ಮುಂದೆ ಯಾವತ್ತೂ ಇದು ಬಹಳ ಸಹಾಯವನ್ನು ಮಾಡ್ತದೆ. ಅದೇ ರೀತಿ ಯಾವ ಮಗು ಒಂದು ಡಿಕ್ಷನರಿ ಮಾಡಿದೆ ಅದರಲ್ಲಿರುವಂಥ ಪದಗಳು, ಹಾಗೆ ಇನ್ನೊಂದು ಮಗು ಮಾಡಿದಂಥ ಡಿಕ್ಷನರಿಯಲ್ಲಿರುವಂಥ ಪದಗಳು ಅಲ್ಲಿ ರಿಪೀಟ್ ಆಗದಂಥ ಪದಗಳಿದ್ದರೆ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಅದನ್ನು ನಾವು ಕೊಡುಕೊಂಡೊಳ್ಳಿಕೆ ಮಾಡಿದರೆ ಮತ್ತೆ ಮಕ್ಕಳಲ್ಲಿರುವಂಥ ಪದ ಸಂಗ್ರಹವು ಜಾಸ್ತಿ ಆಗ್ತದೆ. ಈ ರೀತಿ ಹೆಚ್ಚು ಹೆಚ್ಚು ಪದ ಸಂಗ್ರಹ ಮಾಡಲಿಕ್ಕೆ ನಾವು ಅವ್ರಿಗೆ ಪ್ರೇರೇಪಿಸಬೇಕು. ಜಾಸ್ತಿ ಪದ ಸಂಗ್ರಹ ಮಾಡಿದವರಿಗೆ ನಾವು ಒಂದು ಪ್ರೈಸ್ ಕೊಡುವಂಥದ್ದು, ಅವರನ್ನು ಗುರುತಿಸುವಂಥ ಮಾಡಿದಾಗ ಅವರು ಮತ್ತೆ ಮತ್ತೆ ಆ ಉತ್ಸಾಹದಲ್ಲಿ ಮಾಡ್ತಾ ಹೋಗ್ತಾರೆ. ಈ ಒಂದು ಕಾರ್ಯಕ್ರಮ ನಿಧಾನವಾಗಿ ಆದರೂ ಅವರ ಭಾಷಾ ಕೌಶಲ್ಯವನ್ನು ಜಾಸ್ತಿ ಮಾಡ್ತದೆ, ಪದಗಳ ಸಂಗ್ರಹವನ್ನು ಜಾಸ್ತಿ ಮಾಡ್ತದೆ. ಇದು ಅವರ ವಿದ್ಯೆಗೆ ಎಜುಕೇಷನ್ಗೆ ತುಂಬ ಅನುಕೂಲಕರವಾಗಿರ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು.